ಸೊ ಇಂಪಾರ್ಟೆಂಟ್ ಡೇಟ್ಸ್ ನೋಡಿರಿ ಏನು ಇಂಪಾರ್ಟೆಂಟ್ ಡೇಟ್ ಇದೆ ಅಂತ ಸೊ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿದೆಯಪ್ಪ ಅಂದರೆ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಂದೇ ಸ್ಟಾರ್ಟ್ ಆಗಿದೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಎಂಡಾಗುತ್ತೆ ಅಂದರೆ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಎಂಡಾಗುತ್ತೆ ಸೊ ಇದು ಆನ್ಲೈನ್ ಅಪ್ಲಿಕೇಶನ್ ಆಗಿರೋದ್ರಿಂದ ನೀವೇನಂದರೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಮೂಲಕನೇ ಅಪ್ಲೈ ಮಾಡಬೇಕಾಗುತ್ತೆ ಯಾವುದಪ್ಪ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯು ಪಿ ಎಸ್ ಸಿ ಆನ್ಲೈನ್ ಎನ್ ಐ ಸಿ ಡಾಟ್ ಇನ್ ಈ ವೆಬ್ಸೈಟ್ ಮೂಲಕ ನೀವೇನಂದರೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಸೊ ಅಪ್ಲಿಕೇಶನ್ ಫೀಸ್ ನೋಡಿರಿ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತೇಳಿ ನೀವೇನಾದರೂ ಎಸ್ ಸಿ ಎಸ್ ಟಿ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಆಮೇಲೆ ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ ನಿಮ್ಗೆ ಯಾವುದೇ ಥರನಾದಂಥ ಅಪ್ಲಿಕೇಶನ್ ಫೀಸ್ ಇರಲ್ಲ ಅದೇ ತರನಾಗಿ ನೀವೇನಾದರೂ ಜನರಲ್ ಕ್ಯಾಟಗರಿ ಒ ಬಿ ಸಿ ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿ ಎರಡು ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಇದನ್ನು ನೀವು ಏನಂದರೆ ಆನ್ಲೈನೇ ಪೇ ಮಾಡಬೇಕಾಗ್ತದೆ ಸೊ ಎಲಿಜಿಬಲ್ ಬ್ರಾಂಚ್ ನೋಡಿ ಟೋಟಲ್ ಆಗಿ ನಾಲ್ಕು ಯಾವ ಇಂಜಿನಿಯರಿಂಗ್ ಬ್ರಾಂಚಸ್ ಎಲಿಜಿಬಲ್ ಆಗ್ತವೆ ಅಂತ ಇಲ್ಲಿ ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿದವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದವರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮಾಡಿದವರು ಮಾತ್ರ ಏನಂದರೆ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದೆ ಸೊ ಏಜ್ ಲಿಮಿಟ್ ನೋಡಿರಿ ಎಷ್ಟು ನಿಮ್ಮ ವಯೋಮಿತಿ ಇರಬೇಕಿಲ್ಲಿ ಅಂತ ಸೊ ಈ ಪರೀಕ್ಷೆಗೆ ಯಾರು ಅಪ್ಲೈ ಮಾಡ್ತಿರಲ್ಲ ಅವ್ರ ವಯೋಮಿತಿ ಎಷ್ಟಿರಬೇಕಂದ್ರೆ ಮಿನಿಮಮ್ ಇಪ್ಪತ್ತೊಂದು ವರ್ಷ ಆಗಿರಬೇಕು ಮ್ಯಾಕ್ಸಿಮಮ್ ಮೂವತ್ತು ವರ್ಷ ಆಗಿರಬೇಕು ಆಮೇಲೆ ಅವರು ಡೇಟ್ ಆಫ್ ಬರ್ತು ಯಾವ ದಿನಾಂಕದ ಮಧ್ಯೆ ಇರಬೇಕಪ್ಪ ಅಂದರೆ ಎರಡನೇ ಜನವರಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಿಂದ ಒಂದನೇ ಜನವರಿ ಎರಡು ಸಾವಿರದ ಒಂದರೊಳಗೆ ಅವ್ರದ್ದು ಡೇಟ್ ಆಫ್ ಬರ್ತ್ ಇರಬೇಕಾಗ್ತದೆ ಸೊ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ನೋಡ್ರಿ ಇಲ್ಲಿ ನಿಮಗೆ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಯಾವ ಥರ ಇದೆ ಅಂತೆ ನೀವೇನಾದರೂ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಸೇರಿದರೆ ನಿಮಗೆ ಐದು ವರ್ಷ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ ಅದೇ ಥರನಾಗಿ ನೀವೇನಾದರೂ ಒ ಬಿ ಸಿ ಕ್ಯಾಟಗರಿಗೆ ಸೇರಿದರೆ ನಿಮಗೆ ಮೂರು ವರ್ಷ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅದೇ ಥರನಾಗಿ ನೀವೇನಾದರೂ ಡಿಫೆನ್ಸ್ ಪರ್ಸನಲ್ ಆಗಿದ್ರೆ ಅಥವಾ ಎಕ್ಸ್ ಸರ್ವಿಸ್ ಮೆನ್ ಆಗಿದರೆ ಇಲ್ಲಿ ಕೂಡ ನಿಮಗೆ ಮೂರು ವರ್ಷ ಏನಂದರೆ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಸೊ ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡಿರಿ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂತ ಒಬ್ಡೆಂಡ ಡಿಗ್ರಿ ಇನ್ ಇಂಜಿನಿಯರಿಂಗ್ ಫ್ರಮ್ ಎ ಯೂನಿವರ್ಸಿಟಿ ಇನ್ಕಾರ್ಪೊರೇಟ್ ಬೈ ಆ್ಯಂಡ್ ಆ್ಯಕ್ಟ್ ಆಫ್ ಸೆಂಟ್ರಲ್ ಆರ್ ಸ್ಟೇಟ್ ಲೆಜಿಸ್ಲೇಚರ್ ಇನ್ ಇಂಡಿಯಾ ಆರ್ ಅದರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಎಸ್ಟಾಬ್ಲಿಷ್ ಬೈ ಆನ್ ಆಕ್ಟ್ ಆಫ್ ಪಾರ್ಲಿಮೆಂಟ್ ಆರ್ ಡಿಕ್ಲೇರ್ ಟು ಬಿ ಡೀಮ್ಡ್ ಆಸ್ ಅ ಯೂನಿವರ್ಸಿಟೀಸ್ ಅಂಡರ್ ದ ಸೆಕ್ಷನ್ ತ್ರೀ ಆಫ್ ಯೂನಿವರ್ಸಿಟೀಸ್ ಗ್ರ್ಯಾಂಡ್ ಕಮಿಷನ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಸೊ ಇಲ್ಲಿ ನೀವೇನಂದರೆ ಒಂದು ಜಸ್ಟ್ ಇಂಜಿನಿಯರಿಂಗ್ ಡಿಗ್ರಿ ಮಾಡಿದರೆ ಸಾಕು ಅಪ್ಲೈ ಮಾಡ್ಬೋದು ಯಾವ ಇಂಜಿನಿಯರಿಂಗ್ ಡಿಗ್ರಿ ಅಂದ್ರಪ್ಪ ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರ್ಬೋದು ಸಿವಿಲ್ ಇಂಜಿನಿಯರ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಬ್ರಾಂಚ್ ಆ ಅಭ್ಯರ್ಥಿಗಳಿಗೆ ಮಾತ್ರ ಎಲಿಜಿಬಲ್ ಆಗಿರೋದ್ರಿಂದ ಆ ಕೋರ್ಸಲ್ಲಿ ನೀವೇನಾದರೂ ಇಂಜಿನಿಯರಿಂಗ್ ಪದವಿ ಪಡೆದರೆ ಎಲಿಜಿಬಲ್ ಆಗಿ ಆಗ್ತೀರಾ ಅದೇ ಥರನಾಗಿ ಪಾಸ್ಟ್ ಸೆಕ್ಷನ್ ಎ ಆ್ಯಂಡ್ ಬಿ ಆಫ್ ದ ಇನ್ಸ್ಟಿಟ್ಯೂಷನ್ ಆಫ್ ಇನ್ಸ್ಟಿಟ್ಯೂಷನ್ ಎಕ್ಸಾಮಿನೇಷನ್ ಆಫ್ ದ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಸೊ ನೀವು ಇದ್ರ ಜೊತೆಗೆ ಇನ್ನೂ ಏನಾದರೂ ನೀವು ಇನ್ಸ್ಟಿಟ್ಯೂಟ್ ಆಫ್ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ನಡೆಸುವಂಥ ಇನ್ಸ್ಟಿಟ್ಯೂಷನ್ ಎಕ್ಸಾಮ್ನ ಸೆಕ್ಷನ್ ಎ ಅಥವಾ ಬಿ ಪಾಸ್ ಆಗಿದ್ರೂ ಕೂಡ ಎಲಿಜಿಬಲ್ ಆಗ್ತೀರ ಜೊತೆಗೆ ಒಬ್ಬ ಡಿಗ್ರಿ ಆರ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಫ್ರಮ್ ಎ ಸಚ್ ಫಾರಿನ್ ಯೂನಿವರ್ಸಿಟಿ ಆರ್ ಕಾಲೇಜ್ ಇನ್ಸ್ಟಿಟ್ಯೂಷನ್ ಅಂಡರ್ ದ ಕಂಡೀಷನ್ ಆ್ಯಸ್ ಮೇ ಬಿ ರೆಕಗ್ನೈಸ್ಡ್ ಬೈ ಗೌರ್ಮೆಂಟ್ ಫಾರ್ ದ ಪರ್ಪಸ್ ಫ್ರಮ್ ಟೈಮ್ ಟು ಟೈಮ್ ಸೊ ನೀವು ಫಾರಿನ್ ಯೂನಿವರ್ಸಿಟಿಯಿಂದ ಇಂಜಿನಿಯರಿಂಗ್ ಮಾಡಿದರೂ ಕೂಡ ಇಲ್ಲಿ ಎಲಿಜಿಬಲ್ ಆಗ್ತೀರಾ ಬಟ್ ಒನ್ ಕಂಡೀಷನ್ ಏನಂದರೆ ಸೆಂಟ್ರಲ್ ಗೌರ್ಮೆಂಟು ಆ ಥರದ ಇಂಜಿನಿಯರಿಂಗ್ ಕಾಲೇಜ್ ಅಥವಾ ಯೂನಿವರ್ಸಿಟಿನ ರೆಕಗ್ನೈಸ್ ಮಾಡಿದರೆ ಸಾಕು ನೀವು ಈ ಹುದ್ದೆಗೆ ಅಪ್ಲೈ ಮಾಡಬಹುದು ಸೊ ಯಾವ ಥರ ಎಕ್ಸಾಮ್ ಪ್ಯಾಟ್ರನ್ ಇದೆ ನೋಡಿರಿ ಈ ಎಕ್ಸಾಮ್ನ ಮೂರು ಹಂತದಲ್ಲಿ ಕಂಡಕ್ಟ್ ಮಾಡ್ತಾರೆ ಫಸ್ಟು ನಿಮಗೇನಿರುತ್ತೆ ಅಂದರೆ ಇಂಜಿನಿಯರಿಂಗ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ ಅದಾದಮೇಲೆ ಇಂಜಿನಿಯರಿಂಗ್ ಮೇನ್ಸ್ ಎಕ್ಸಾಮಿನೇಷನ್ ಇರುತ್ತೆ ಆಮೇಲೆ ಇರುತ್ತಪ್ಪ ಅಂದರೆ ಪರ್ಸನಾಲಿಟಿ ಟೆಸ್ಟ್ ಇರುತ್ತೆ ಸೊ ಪ್ರಿಲಿಮಿನರಿ ನಿಮ್ಗೆ ನಿಮ್ಗೇನಿರುತ್ತಪ್ಪ ಅಂದರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ ಇಂಜಿನಿಯರಿಂಗ್ ಮೇನ್ ಸರ್ವಿಸ್ ಮೇನ್ ಎಕ್ಸಾಮಿನೇಷನಲ್ಲಿ ನಿಮ್ಗೆ ಏನಂದರೆ ಡಿಸ್ಕ್ರಿಪ್ಟಿವ್ ಕ್ವಶನ್ ಇರುತ್ತೆ ಅದಾದಮೇಲೆ ನಿಮಗೆ ಪರ್ಸ್ನಾಲಿಟಿ ಟೆಸ್ಟ್ ಇರುತ್ತೆ ಸೊ ಇಂಜಿನಿಯರಿಂಗ್ ಪ್ರಿಲಿಮ್ಸ್ ಎಕ್ಸಾಮಿನೇಷನಲ್ಲಿ ಎಷ್ಟು ಪೇಪರ್ ಇರುತ್ತಪ್ಪ ಅಂದರೆ ಎರಡು ಪೇಪರ್ ಇರುತ್ತೆ ಫಸ್ಟ್ ಪೇಪರ್ ಅಂದರೆ ಜನರಲ್ ಸ್ಟಡೀಸ್ ಆ್ಯಂಡ್ ಇಂಜಿನಿಯರಿಂಗ್ ಅಪ್ಟಿಟ್ಯೂಡ್ ಅಂತ ಇರುತ್ತೆ ಸೆಕೆಂಡ್ ಪೇಪರ್ ಅಂದರೆ ನೀವು ಯಾವ ಬ್ರಾಂಚ್ಗೆ ಅಪ್ಲೈ ಮಾಡ್ತಿರಲ್ಲ ಆ ಬ್ರಾಂಚ್ ರೆಸ್ಪೆಕ್ಟಿವ್ ಪೇಪರ್ ಇರುತ್ತೆ ಇನ್ಕೇಸ್ ನೀವು ಏನಾದರೂ ಸಿವಿಲ್ ಇಂಜಿನಿಯರಿಂಗ್ ಅಪ್ಲೈ ಮಾಡಿದರೆ ಸಿವಿಲ್ ಇರುತ್ತೆ ಮೆಕ್ಯಾನಿಕಲ್ ಅಪ್ಲೈ ಮಾಡಿದರೆ ಮೆಕ್ಯಾನಿಕಲ್ ಇರುತ್ತೆ ಎಲೆಕ್ಟ್ರಿಕ್ ಎಲೆಕ್ಟ್ರಿಕಲ್ಗೆ ಅಪ್ಲೈ ಮಾಡಿದರೆ ಎಲೆಕ್ಟ್ರಿಕಲ್ ಇರುತ್ತೆ ಎಲೆಕ್ಟ್ರಾನಿಕ್ಸ್ ಅಥವಾ ಕಮ್ಯುನಿಕೇಷನ್ಗೆ ಅಪ್ಲೈ ಮಾಡಿದರೆ ಆ ಪೇಪರ್ ಇರುತ್ತೆ ಸೊ ಇಲ್ಲಿ ನೀವು ಫಸ್ಟ್ ಪೇಪರ್ ನಿಮಗೆ ಎರಡು ಅವರ್ ಡ್ಯೂರೇಷನ್ ಇರುತ್ತೆ ಎರಡು ನೂರು ಮಾರ್ಕ್ಸ್ಗೆ ಸೆಕೆಂಡ್ ಪೇಪರ್ ನಿಮಗೆ ಎಷ್ಟೋ ಮೂರು ಅವರ್ ಡ್ಯೂರೇಷನ್ ಇರುತ್ತೆ ಮುನ್ನೂರು ಮಾರ್ಕ್ಸ್ಗೆ ಸೊ ಇದೇನಂದರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಆಗಿರುತ್ತೆ ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿರುತ್ತಪ್ಪ ಅಂದರೆ ಐದುನೂರು ಮಾರ್ಕ್ಸ್ ಇರುತ್ತೆ ಇಲ್ಲಿ ಕೂಡ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಎಷ್ಟು ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಅಂದರೆ ಒಂದು ತಪ್ಪಾದ ಉತ್ತರಕ್ಕೆ ನಿಮಗೆ ಒನ್ ಥರ್ಡ್ ಮಾರ್ಕ್ಸ್ನ ಕಟ್ ಮಾಡ್ತಾರೆ ಸೊ ಅದಾದಮೇಲೆ ನಿಮಗೆ ಇಂಜಿನಿಯರಿಂಗ್ ಮೇನ್ಸ್ ಎಕ್ಸಾಮಿನೇಷನ್ ಇರುತ್ತೆ ಮೇನ್ಸ್ ಎಕ್ಸಾಮಿನೇಷನಲ್ಲಿ ಏನಂದರೆ ನೀವು ಯಾವ ಬ್ರಾಂಚಿಗೆ ಅಪ್ಲೈ ಮಾಡಿರ್ತಾರಲ್ಲ ಆ ಬ್ರಾಂಚ್ದು ಪೇಪರ್ ಒನ್ ಮತ್ತು ಪೇಪರ್ ಟು ಅಂತ ಕಂಡಕ್ಟ್ ಮಾಡ್ತಾರೆ ಎರಡೂ ಪೇಪರ್ ಕೂಡ ಏನಂದರೆ ಮೂರು ಅವರ್ ಡ್ಯೂರೇಷನ್ ಇರುತ್ತೆ ಮ್ಯಾಕ್ಸಿಮಮ್ ಮುನ್ನೂರು ಇರುತ್ತೆ ಸೊ ಟೋಟಲ್ ಆಗಿ ನಿಮ್ಮ ಮೇನ್ಸ್ ಎಕ್ಸಾಮಿನೇಷನ್ನ ಆರುನೂರು ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ ಇದು ಏನಂದರೆ ಡಿಸ್ಕ್ರಿಪ್ಟಿವ್ ಪೇಪರ್ ಆಗಿರುತ್ತೆ ಸೊ ನೀವು ಯಾವ ಬ್ರಾಂಚಿಗೆ ಅಪ್ಲೈ ಮಾಡ್ತಿರಲ್ಲ ಆ ಬ್ರ್ಯಾಂಚ್ದು ಪೇಪರ್ ಒನ್ ಮತ್ತು ಪೇಪರ್ ಟು ಅಂತ ಕಂಡಕ್ಟ್ ಮಾಡ್ತಾರೆ ಇದಾದ ಮೇಲೆ ಅಂದರೆ ಪರ್ಸನಲಿಟಿ ಟೆಸ್ಟ್ ಇರುತ್ತೆ

ಡಿಸೈಡ್ ಬೈ ಪರ್ಸನ್ ಸೊ ಇಲ್ಲೇನೆಂದರೆ ವಿಕಲಚೇತನ ಅಭ್ಯರ್ಥಿಗಳಲ್ಲಿ ಯಾರು ಕಡಿಮೆ ದೃಷ್ಟಿ ಇರುತ್ತಲ್ಲ ಅಂಥವ್ರಿಗೆ ಮಾತ್ರ ಏನಂದರೆ ಸ್ಕ್ರೈಬ್ನ ಬರಹಗಾರನ ಕೊಡ್ತಾರೆ ಅವರು ಅದಕ್ಕೆ ಅಪ್ಲೈ ಮಾಡಿದರೆ ಮಾತ್ರ ದ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಇನ್ ದ ಕ್ಯಾಟಗರಿ ಆಫ್ ಲೋ ವಿಷನ್ ವಿಲ್ ಬಿ ಅಲೌಡ್ ಕಂಪೆನ್ಸೆಟ್ರಿ ಟೈಮ್ ಆಫ್ ಟ್ವೆಂಟಿ ಮಿನಿಟ್ಸ್ ಪರ್ ಅವರ್ ಆಫ್ ದ ಎಕ್ಸಾಮಿನೇಷನ್ ಸೊ ಯಾರು ವಿಕಲಚೇತನರಲ್ಲಿ ಬ್ಲೈಂಡ್ ವಿಷನ್ ಜಾಸ್ತಿ ಇದೆಯಲ್ಲ ಅಂಥವ್ರಿಗೆ ಏನು ಮಾಡ್ತಾರೆ ಅಂದರೆ ಪ್ರತಿ ಗಂಟೆಗೆ ಇಪ್ಪತ್ತು ನಿಮಿಷ ಕಂಪನ್ಸೆಟ್ರಿ ಟೈಮ್ ಕೊಡ್ತಾರೆ ಆಮೇಲೆ ಪರ್ಸನಾಲಿಟಿ ಟೆಸ್ಟ್ ಎಷ್ಟಕ್ಕೆ ಇರುತ್ತಪ್ಪ ಅಂದರೆ ಎರಡು ನೂರು ಮಾರ್ಕ್ಸಿಗೆ ಇರುತ್ತೆ ಸೊ ನಿಮ್ಗೆ ಇನ್ನೂ ಈ ಎಕ್ಸಾಮಿನ್ ಬೇಕು ಎಕ್ಸಾಮಿನೇಷನ್ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಅವ್ರ ಆಫಿಷಿಯಲ್ ವೆಬ್ಸೈಟ್ ಆದಂಥ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯು ಪಿ ಎಸ್ ಸಿ ಡಾಟ್ ಡಾಟ್ ಇನ್ ಸೊ ಇಲ್ಲಿ ಹೋಗಿ ನೀವು ಡೀಟೇಲ್ಡ್ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಸಾಲ್ವ್ ಮಾಡ್ಕೊರಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಪ್ರೆಸ್ ದಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶ್ನಲ್ ವೀಡಿಯೋಸ್